ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 10ನೇ ವಾರ್ಡಿನಲ್ಲಿ ಬೇಕಾಬಿಟ್ಟಿ ಸಾರ್ವಜನಿಕ ಶೌಚಾಲಯವನ್ನು ಮಾಡಿ ಆಳು ಮಾಡಿರುವ ಅಧಿಕಾರಿಗಳು ಹಲವು ವರ್ಷಗಳ ಹಿಂದೆ ಕಾಮಗಾರಿ ಮುಗಿದಿದ್ರು ಈ ಶೌಚಾಲಯವನ್ನು ಉಪಯೋಗಿಸಲು ಜನರಿಗೆ ನೀಡಿಲ್ಲ ಶೌಚಾಲಯದ ಸುತ್ತಮುತ್ತ ಮುಳ್ಳಿನ ಪೊದೆಗಳು ಬೆಳೆದಿದ್ದು ತ್ಯಾಜ್ಯ ವಸ್ತುಗಳನ್ನು ಬಿಸಾಡಲಾಗಿದೆ ಯಾರು ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಲಕ್ಷ ಲಕ್ಷ ಜನರ ತೆರಿಗೆ ಹಣವನ್ನು ಶೌಚಾಲಯದ ಹೆಸರಿನಲ್ಲಿ ತಿಂದು ತೇಗಿದ ಭ್ರಷ್ಟರು ಶೌಚಾಲಯ ಕಟ್ಟಡವನ್ನ ನವೀಕರಣಗೊಳಿಸಲು ಹಲವು ಬಾರಿ ಬಿಲ್ ಪಾವತಿಯಾಗಿದ್ರು ಕಾಮಗಾರಿ ನಡೆದಿಲ್ಲ ಇದುವರೆಗೂ ಸಾರ್ವಜನಿಕರು ಈ ಶೌಚಾಲಯವನ್ನ ಉಪಯೋಗಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಶೌಚಾಲಯದ ಬಳಿ ಮದ್ಯದ ಬಾಟಲಿಗಳು ಕಸ ಬಿದ್ದಿದ್ದು ಈ ಸ್ಥಳವು ಕುಡುಕರ ವಾಸಸ್ಥಳವಾಗಿದೆ ಪಟ್ಟಣದ ಬಳೆಪೇಟೆ ಅಂಬೇಡ್ಕರ್ ಸಮುದಾಯದ ಭವನದ ಅತ್ರ ಐ ಮಾಸ್ಟರ್ ದೀಪ ಕೂಡ ಕೆಟ್ಟು ಹೋಗಿದೆ ಅದರ ಸುತ್ತಮುತ್ತ ಬೇಲಿ ಬೆಳೆದಿದೆ ಅದನ್ನ ಗಮನಿಸೋರು ಯಾರೂ ಇಲ್ಲ ಈ ಬಗ್ಗೆ ವಾರ್ಡ್ನ ಸದಸ್ಯರು ಆರೋಗ್ಯ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಕ್ಷೇತ್ರದ ಶಾಸಕರು ಇತ್ತ ಕಡೆ ಗಮನ ಹರಿಸಿ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇದುವರೆಗೂ ಯಾರು ಉಪಯೋಗಸ್ತನೂ ಇಲ್ಲ ಉಪಯೋಗ ಹಾಕ್ತನೂ ಇಲ್ಲ ಆದರೆ ಇದನ್ನ ಹೊಸದಾಗಿ ನವೀಕರಣ ಮಾಡಕ್ಕೂ ಸುಮಾರು ಸಲ ಬಿಲ್ಗಳನ್ನ ಮಾಡ್ಕೊಂಡವರೆ ಆದರೆ ಇದುವರೆಗೂ ಇದನ್ನ ಯಾರು ಉಪಯೋಗಿಸ್ತನೂ ಇಲ್ಲ ಉಪಯೋಗ ಹಾಕ್ತನೂ ಇಲ್ಲ ಬಿಲ್ಗಳನ್ನ ಮಾತ್ರ ಮಾಡ್ಕೊಂಡವರೆ TV 12 ಕನ್ನಡ ಇದು ಕನ್ನಡಿಗರ ಧ್ವನಿ